ಮನೆ ಕ್ಲೀನ್ ಮಾಡ್ತಾ ಇರುವಾಗ ಈ ಪುಟ್ಟ ಪುಟ್ಟ ಅಡುಗೆಯ ಆಟ ಸಾಮಾನುಗಳು ಸಿಕ್ಕಿದ್ವು. ಹಾಗಾಗಿ ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡೇ ಮಾಡಿರಲಿಲ್ಲ, 4-5 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆದರೆ ಆ ಚಾನಲ್ನಲ್ಲಿ ಅಡುಗೆ ಮಾಡಿ ಅಪ್ಲೋಡ್ ಮಾಡುವ ಅಂತ ಇದ್ದೀನಿ. ಇಲ್ಲಾಂದರೆ ಇದೇ ಚಾನಲಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅಂತಿದ್ದೇನೆ. ಟೈಮ್ ಆದರೆ ಖಂಡಿತವಾಗಲೂ ಅಡುಗೆಯ ರೆಸಿಪಿಯ ವಿಡಿಯೋವನ್ನು ಈ ಪುಟ್ಟ ಪಾತ್ರೆಗಳಲ್ಲಿ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಕಾಯ್ತಾ ಇರ್ತೀರಿ ಅಂತ ಅಂದ್ಕೊಳ್ತೇನೆ. ಅತ್ತೆ ಡಿನ್ನರಿಗೆ ಹೊರಟಿದ್ದಾರೆ ನೋಡಿ. ನಾನು ಪ್ರವಚನ ಕೇಳ್ತಾ ಸೌತೆಕಾಯಿಯನ್ನು ಸವಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ತಂಪಾಗಿರುತ್ತಲ್ವಾ ಈ ಬೇಸಿಗೆ ಕಾಲದಲ್ಲಿ. ಹಾಗಾಗಿ ಅದಾದಮೇಲೆ ನಾನು ದೇವರ ಕೋಣೆಯ ಕೆಲವೊಂದು ವಸ್ತುಗಳಂತ ಹೇಳಿಕ್ಕಿಲ್ಲ, ಪೂರ್ತಿಯಾಗಿ ಎಲ್ಲ ವಸ್ತುಗಳನ್ನು ತೆಗೆದು ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ದೇವರಿಗೆ ಪೂಜೆ ಮಾಡುವ ಮುಂಚೆ ದೇವರ ಕೋಣೆಯನ್ನು ಶುದ್ಧವಾಗಿಡೋದು ಅಷ್ಟೇ ಮುಖ್ಯ ಅಲ್ವಾ? ದೀಪಾವಳಿ ಬೇರೆ ಹತ್ತಿರ ಬರ್ತಾ ಇದೆ. ಎಲ್ಲ ವಸ್ತುಗಳು ಶುದ್ಧವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಪೂಜೆಗೂ ಒಳ್ಳೆಯದಾಗುತ್ತಲ್ವಾ? ಹಾಗಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ದೀಪಾವಳಿ ಬೇರೆ ಬರೋದು ಅಂತ ಹೇಳಿದರೆ ಒಂದು ರೀತಿಯ ಖುಷಿಯ ಆಗಮನ ಅಂತಲೇ ಹೇಳಬಹುದು. ಎಲ್ಲ ಹಣತೆಗಳನ್ನು ಇಟ್ಟು ಅದರೊಟ್ಟಿಗೆ ಫೋಟೋ ತೆಕ್ಕೊಳ್ಳೋದಾಗಿರ್ಬೋದು, ಅಲ್ಲದೆ ಆ ದೀಪದ ಸ್ಮೆಲ್ ನನಗೆ ತುಂಬಾ ಇಷ್ಟ ಆಗ್ತದೆ, ಮನಸ್ಸಿಗೊಂಥರ ನೆಮ್ಮದಿ ಸಿಗ್ತದೆ. ಹೋದ ದೀಪಾವಳಿ ಅಂತೂ ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು. ಹೌದು, ನಿಜವಾಗ್ಲೂ ದೀಪಾವಳಿಗೆ ಪಟಾಕಿಗಳನ್ನು ಬಿಟ್ಟಿದ್ದೆ ಅಲ್ವಾ? ಅದರ ವಿಡಿಯೋವನ್ನು ನಾನು ಶೇರ್ ಚಾಟ್ನಲ್ಲಿ ಅಪ್ಲೋಡ್ ಮಾಡಿದ ಕಾರಣ ನನಗೆ ಸ್ಮಾರ್ಟ್ ವಾಚ್ ಸಿಕ್ಕಿತ್ತು, ನಾನು ವಿನ್ ಆಗಿದ್ದೆ ಅಲ್ಲ. ಹಾಗಾಗಿ ಅದಾದಮೇಲೆ ಸ್ಪೀಕರ್ ಹಾಕ್ಕೊಂಡು ಫ್ಯಾಮಿಲಿ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದು ಆ ಮೆಮೊರಿ ಕೂಡ ತುಂಬಾ ಮೆಮೊರೇಬಲ್ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೆ ದೀಪಾವಳಿ ವಿಶೇಷಾಂಕದಲ್ಲಿ ಸಹ ನನ್ನ ಆರ್ಟಿಕಲ್ ಆಗಿರ್ಬೋದು, ಫೋಟೋಸ್ಗಳಾಗಿರ್ಬಹುದು ನೋಡಲಿಕ್ಕೆ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಕೊಡ್ತದೆ. ಎಲ್ಲಾದರೂ ಆ ಬುಕ್ ಇದ್ದರೆ ಖಂಡಿತವಾಗಿ ನಾನು ಓಪನ್ ಮಾಡಿ ನನ್ನ ಆರ್ಟಿಕಲನ್ನು ಅಥವಾ ಫೋಟೋಸ್ಗಳನ್ನು ಚೆಕ್ ಮಾಡ್ತಾ ಇರ್ತೇನೆ. ಕಾಲೇಜ್ನಲ್ಲೂ ಹಾಗೆ ಒಂದು ಬುಕ್ ಇತ್ತು, ಹಾಗಾಗಿ ನಾನು ಮತ್ತೆ ನನ್ನ ಆರ್ಟಿಕಲನ್ನು ತೆಗೆದು ನೋಡ್ತಾ ಇದ್ದೆ. ಅದನ್ನು ನೋಡುವಾಗ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಈ ಸರಿ ಕೂಡ ಫೋಟೋಸ್ಗಳು ಆರ್ಟಿಕಲ್ಸ್ಗಳು ಬರೋದಿದೆ. ಆರ್ಟಿಕಲ್ಸ್ ಬಗ್ಗೆ ಗ್ಯಾರಂಟಿ ಇಲ್ಲ, ಬಟ್ ಫೋಟೋಸ್ಗಳಂತೂ ಖಂಡಿತ ಬಂದೇ ಬರ್ತದಲ್ಲ. ಎಕ್ಸೈಟೆಡ್ ಆಗಿದ್ದೇನೆ. ಅದು ಎರಡೆರಡು ದೀಪಾವಳಿ ವಿಶೇಷಾಂಕ ಬುಕ್ಕುಗಳಲ್ಲಿ ಬರಲಿಕ್ಕಿದೆ ಅನ್ನೋದಕ್ಕೋಸ್ಕರ. ದೇವರ ಕೋಣೆಯ ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಇನ್ನೂ ಇದೆ. ಅದರ ನಡುವೆ ಸ್ವಲ್ಪ ಅವಲಕ್ಕಿಯನ್ನು ತಿನ್ನೋಣ ಅಂತ ಹೇಳಿ ಹೊರಟೆ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ ಅವಲಕ್ಕಿ ನಮ್ಮ ಮನೆಯಲ್ಲಿ. ಯಾವುದು ಯೆಲ್ಲೋ ಕಲರ್ ಒಗ್ಗರಣೆ ಕೊಟ್ಟ ಯೆಲ್ಲೋ ಕಲರಿನ ಅವಲಕ್ಕಿ ಇರ್ತಾ ಇತ್ತು. ನಮ್ಮ ಮನೆಗೆ ಪಕ್ಕದ ಮನೆಯ ಮಗು ಬಂದಿತ್ತು, ಹಾಗಾಗಿ ಅವಳ ಜೊತೆ ಆಟ ಆಡ್ತಾ ವಿಡಿಯೋ ತೆಗೀತಾ ಖುಷಿ ಪಡ್ತಾ ಇದ್ದೆ. ಅವಳಂತೂ ದೊಡ್ಡವರಾಗಿ ಹಿಂದುಗಡೆ ಕೈ ಕಟ್ಟಿ ನಡ್ಕೊಂಡು ಹೋಗುವ ಸ್ಟೈಲೆಲ್ಲ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಮೊದಲು ಕೈಗೆ ಬರ್ತಾ ಇದ್ಲು, ಆದಮೇಲೆ ಸ್ವಲ್ಪ ದಿನದಿಂದ ಬರ್ತಾನೇ ಇರಲಿಲ್ಲ, ನೋಡಿದರೆ ಓಡೋಗ್ತಿದ್ಲು. ಈಗೀಗ ಬೆಕ್ಕಿನ ನೆಪ ಹೇಳಿ ಅವಳನ್ನು ಹತ್ತಿರ ಕರೆಸ್ಕೊಳ್ತೇನೆ. ಒಂದು ಕತೆ ಆದದ್ದು ಅಂತ ಹೇಳಿದರೆ, ಬೆಕ್ಕು ನಾವು ಅತ್ತೆ ಮನೆಗೆ ಹೋದಾಗ ಒಳಗಡೆ ಹೊರಟೋಗಿದೆ, ನಮ್ಮೊಟ್ಟಿಗೆ ಬರಲಿಲ್ಲ ಅನ್ನೋದು ಪಜೀತಿಯ ವಿಷಯ. ಹಾಗಾಗಿ ನಾವು ಬೆಕ್ಕನ್ನು ಹುಡುಕಿಕೊಂಡು ಹೊರಟ್ವಿ. ಒಳಗಿದೆಯೇನೆ, ಮತ್ತೆ ಯಾಕೆ ಹೋಗಿದ್ದು? ಮತ್ತೇನು ಒಳಗೆ ಹೋದದ್ ಮಿನ್ನು? ಎಲ್ಲೋದೇ ಬಾ. ಓ, ಮೇಲಿದ್ಯಾ ನೀನು ಮಿನ್ನು? ಏನಾ, ಹಾ, ಕದ್ದು ಕೂತಿದ್ದೇನೆ ನೀನು ಮಿನ್ನು? ಪಾಪಚ್ಚಿ ಬಾಗ್ಲು ತೆಗಿತಾ ಇದ್ದಾಗ್ಲೇ ಹೆದ್ರಿ ಹೊರಗೆ ಓಡ್ ಬಂದ್ಬಿಟ್ಲು, ಮಿಸ್ ಆಗಿ ಒಳಗೆ ಹೋಗ್ಬಿಟ್ಟಿದ್ಲು. ಏನು ಮಾಡ್ತಿದ್ದೆ ಅಲ್ಲೇನು ಮಾಡ್ತಿದ್ದೆ? ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ ಪಲ್ಯ ಹಾಗೂ ಗಂಜಿ ಇತ್ತು. ಅದಾದಮೇಲೆ ಅದನ್ನೆಲ್ಲ ಸ್ವೀಕರಿಸಿ ನಾನು ಗಡದ್ದಾಗಿ ನಿದ್ದೆ ಮಾಡಿದೆ. ಅದಾದಮೇಲೆ ಜೋರು ಮಳೆ ಬರ್ತಾ ಇತ್ತು, ಹಾಗಾಗಿ ಏನಾದರೂ ತಿನ್ನುವ ಅಂತ ಅನ್ನಿಸ್ತು. ಹಾಗಾಗಿ ಕಾಯಿಸಿದ ತಿಂಡಿಯ ಜೊತೆ ಚಾ ಕುಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.